ದಿ ಏನು ಏನು ಇಲ್ಲ, ನೀವು ಆ ಕೆಲಸ ಬಿಟ್ಬಿಡಿ. ಲೇ ನಿಗೆ ಬುದ್ಧಿ ಇದ್ದೀಯನ, ಕೆಲಸ ಬಿಟ್ಬಿಡು, ಹೊಟ್ಟೆ ಮರನ ತಣ್ಣಿ ಬಟ್ಟೆ ಹಾಕೋಂತೀಯ? ಹಾಗಲ್ಲ ರೀ, ನೀವ ಕೆಲಸ ಬಿಟ್ಟು ಬೇರೆ ಏನಾದ್ರೂ ಬಿಸ್ನೆಸ್ ಮಾಡಿದ್ರೆ ಹೇಗೆ? ಚೆನ್ನಾಗಿದೆ ಕಣ ಹೇಳೋದು ಅಲ್ವೇ, ಇರೋ ಕೆಲಸ ಬಿಟ್ಬಿಟ್ಟು ಬಿಸ್ನೆಸ್ ಅಂತ ಹೋಗಿ ಒಂದ್ ವೇಳೆ ಕೈ ಸುಟ್ಕೊಂಡೆ ಅಂತ ಇಟ್ಕೋ. ಅದೇನೋ ಹೇಳ್ತಾರಲ್ಲ, ವರ್ಷದ ಕೂಡಲೇ ನಮ್ಕೊಂಡು ಹರ್ಷದ ಕೂಡ ಕಳ್ಕೊಂಡ್ರು ಅನ್ನೋಗಾಗುತ್ತೆ ನಮ್ಮ ಪರಿಸ್ಥಿತಿ. ಇಷ್ಟಕ್ಕೂ ಬಿಸ್ನೆಸ್ ಮಾಡಕ್ಕೆ ನಮ್ಮ ಹತ್ರ ಬಂಡವಾಳ ಎಲ್ಲಿದೆ? ಹುಲಿ ನೋಡಿ ನರಿ ಬರೆ ಹಾಕೋತಂತೆ. ನೋಡಿ ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ ಅಂತ ನಾವ್ ಯಾಕೆ ಯೋಚನೆ ಮಾಡ್ಬೇಕು? ಅದಕ್ಕಲ್ಲ ರೀ, ನೀವ್ ಕೆಲಸ ಮಾಡೋ ಆಫೀಸ್ ಅಲ್ಲಿ ಅವಳ ಗಂಡನು ಕೆಲಸ ಮಾಡೋದು, ಅವ್ರು ನಿಮ್ಗೆ ತೊಂದರೆ ಕೊಡದೆ ಇರ್ತಾರಾ? ತೊಂದರೆ ಕೊಡಕ್ಕೆ ಆರ್ ಟಿ ಓ ಅವರಪ್ಪಂದು ಅಲ್ಲ ನಮ್ಮಪ್ಪಂದು ಅಲ್ಲ. ನೋಡೆ ನಾವು ಪಾರ್ಟಿಂಗ್ ಕರ್ಕೊಂಡು ವ್ಯವಹಾರ ಮಾಡ್ಸಿದ್ರೆ ಅವ್ರಿಗೆ ಗಿಂಬಳ, ಇಲ್ಲಾಂದ್ರೆ ಬರೀ ಸಿಂಬಳಾನೆ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ನಾನು ನೋಡ್ಕೋತೀನಿ. ರೀ ಏನು ರೀ? ಏನದು? ನಿಮ್ಗೊಂದು ವಿಷಯ ಹೇಳ್ಬೇಕು. ಏನದು? ಬನ್ರಿ ಇಲ್ಲಿ. ಓ ಬನ್ರಿ. ಗೊತ್ತಾಯ್ತಾ? ಅಂದ್ರೆ ಹೌದಾ? ಅಮ್ಮ ಅನಿತಿಂಗೆ ಅದು ತುಂಬಾ ಹಳೆ ಸುದ್ದಿ ಕಣೋ, ಹೊಸದಾಗಿ ಏನಾದ್ರೂ ಇದ್ರೆ ಹೇಳು. ಸೊಸೆಗೆ ತಕ್ಕ ಅತ್ತೆ, ಮಗಳಿಗೆ ತಕ್ಕ ಅಮ್ಮ.